ಪ್ರಸ್ತುತ ತೆಂಗಿನಕಾಯಿನ ಉಪಯೋಗಿಸಿಕೊಂಡು ಪ್ರಿಪೇರ್ ಮಾಡುವ ಫುಡ್ ಐಟಮ್ಸ್ ತುಂಬಾನೇ ಹೆಚ್ಚಾಗ್ತಾ ಇದೆ. ಆದ್ರಿಂದ ತೆಂಗಿನಕಾಯಿಗೆ ಡಿಮ್ಯಾಂಡ್ ಇನ್ನೂ ಹೆಚ್ಚಾಗಿದೆ. ಎಲ್ಲರಿಗೂ ತಿಳಿದಿರುವುದು ಎಳ್ನೀರು ಮತ್ತು ತೆಂಗಿನಕಾಯಿನೇ ಬಿಸ್ನೆಸ್. ಆದರೆ ತೆಂಗಿನಕಾಯಿನ ತುಂಬ ರೀತಿಯಲ್ಲಿ ಉಪಯೋಗಿಸ್ತಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಬಂದು ತೆಂಗಿನಕಾಯಿ ಹಾಲಿನ ಪುಡಿ, ಅದನ್ನೇ ಕೊಕೊನಟ್ ಮಿಲ್ಕ್ ಪೌಡರ್ ಅಂತ ಹೇಳ್ತಾರೆ. ಈಗೀಗ ಕೊಕೊನಟ್ ಮಿಲ್ಕ್ ಪೌಡ್ರು ಬಳಸುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದರಲ್ಲಿ ಬೇಕ್ರೀಸ್, ರೆಸ್ಟೋರೆಂಟ್, ಹೋಟೆಲ್ಸ್, ಡೈಲಿ ಫುಡ್ ಐಟಮ್ಸ್ ಹೀಗೆ. ಆದ್ರಿಂದ ಕೊಕೊನಟ್ ಮಿಲ್ಕ್ ಪೌಡ್ರು ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ತುಂಬ ಲಾಭದಾಯಕ ಆಗಿ ಬದಲಾಗಿದೆ. ನಾನು ನಿಮ್ಮ ಸೌಮ್ಯ, ನೀವು ನೋಡ್ತಾ ಇರೋದು ಸೌಮ್ಯ ಕನ್ನಡ ಚಾನಲ್. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ. ವಾಸು ಅವರು ಕಮೆಂಟಲ್ಲಿ ತಿಳಿಸಿದ್ರು ತೆಂಗಿನಕಾಯಿ ವ್ಯಾಪಾರದ ಬಗ್ಗೆ ಮಾಹಿತಿ ಕೊಡಿ ಅಂತ. ತೆಂಗಿನಕಾಯಿ ವ್ಯಾಪಾರ ಬಗ್ಗೆ ನಾನು ತುಂಬ ರಿಸರ್ಚ್ ಮಾಡಿದ ನಂತರವೇ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಈ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ ಅಂತ ನೋಡೋದಾದರೆ 2 ಲಕ್ಷ ಇನ್ವೆಸ್ಟ್ಮೆಂಟಿಂದ ಈ ಬಿಸ್ನೆಸ್ನ ನಾವು ಸ್ಟಾರ್ಟ್ ಮಾಡ್ಕೊಬೋದು. ಈ ಬಿಸ್ನೆಸ್ಗೆ ರಾ ಮೆಟೀರಿಯಲ್ಸ್ ಏನು ಬೇಕಂದರೆ ಕೊಕೊನಟ್. ಈ ಬಿಸ್ನೆಸ್ಗೆ ಮಿಷಿನರಿ ಬೇಕಾಗುತ್ತೆ. ಅದು ಬಂದು ಸೆಮಿ ಆಟೋಮೆಟಿಕ್ ಆ್ಯಂಡ್ ಫುಲ್ಲಿ ಆಟೋಮೆಟಿಕ್ ಮಿಷಿನ್. ಇದು ಈಸಿಯಾಗಿ ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ನಮ್ಮದು ತುಂಬ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಗಿರೋದ್ರಿಂದ ಬೇಸಿಕ್ ಮಿಷಿನರಿ ನಮಗೆ ಸರಿ ಹೋಗುತ್ತೆ. ಕೊಕೊನಟ್ ಮಿಲ್ಕ್ ಪೌಡರ್ ಮೇಕಿಂಗ್ ಮಿಷಿನ್ ಕಾಸ್ಟ್ ಬಂದು 65,000 ರೂಪಾಯಿದಿಂದ ಸ್ಟಾರ್ಟ್ ಆಗುತ್ತೆ. ನಮಗೆ ಈ ಬಿಸ್ನೆಸ್ಗೆ ಲೇಬರ್ ಅವಶ್ಯಕತೆ ಬೇಕಾಗಿಲ್ಲ. ನಾವೇ ತುಂಬ ಈಸಿಯಾಗಿ ನಾವು ಮನೆಯಿಂದಲೇ ಸ್ಟಾರ್ಟ್ ಮಾಡ್ಕೊಬೋದು. ನಮಗೆ ಬೇಕಂದರೆ ಒಬ್ಬರನ್ನ ಅಪಾಯಿಂಟ್ ಮಾಡ್ಕೊಬೋದು. ಕೊಕೊನಟ್ ಮಿಲ್ಕ್ ಪೌಡರ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ತಿಳಿಯೋದಾದರೆ ಮೊದಲಿಗೆ ಒಂದು ಹಸಿ ತೆಂಗಿನಕಾಯಿನ ತೆಗೆದುಕೊಳ್ಳಿ. ಅದರಲ್ಲಿರೋ ನೀರನ್ನ ನೀವು ಬೇರೆ ಮಾಡಿ. ತೆಂಗಿನಕಾಯಿ ಮೇಲಿರುವ ಬ್ರೌನ್ ಸಿಪ್ಪೆನ ನೀವು ತೆಗೆದು ನೀರಿನಲ್ಲಿ ನೀವು ಕ್ಲೀನ್ ಮಾಡಬೇಕಾಗುತ್ತೆ. ಆಮೇಲೆ ತುಂಬ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡಿಕೊಂಡು ಮಿಷಿನ್ಗೆ ಹಾಕಿದರೆ ತೆಂಗಿನಕಾಯಿ ಮಿಲ್ಕ್ ಪೌಡ್ರು ಬರುತ್ತೆ. ಈಗ ನಿಮಗೆ ಕೊಕೊನಟ್ ಮಿಲ್ಕ್ ಪೌಡ್ರು ರೆಡಿಯಾಗಿದೆ. ಈ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಎಷ್ಟು ಬರುತ್ತೆ ಅಂತ ತಿಳಿಯೋದಾದರೆ ನಾವೇನಾದರೂ 1 ಪ್ಯಾಕೆಟನ್ನು 100 ಗ್ರಾಮ್ಸ್ ಥರ ಪ್ಯಾಕ್ ಮಾಡಿ ಮಾರ್ಕೆಟಲ್ಲಿ ಮಾರಿದ್ರೆ 80 ರೂಪಾಯಿ. ಅದೇ ದಿನಕ್ಕೆ ನಾವು ಏನಾದರೂ 100 ಪ್ಯಾಕೆಟನ್ನು ಪ್ರಿಪೇರ್ ಮಾಡಿ 80 ರೂಪಾಯಿ ಥರ ಮಾರಿದ್ರೆ 8,000 ರೂಪಾಯಿ ಸಿಗುತ್ತೆ. ಅದೇ ನಾವು ಏನಾದರೂ ತಿಂಗಳಿನಲ್ಲಿ 25 ದಿನ ಕೆಲಸ ಮಾಡಿದ್ರೆ ನಮಗೆ 2 ಲಕ್ಷ ರೂಪಾಯಿ ಸಿಗುತ್ತೆ. ಇದರಲ್ಲಿ ತಿಂಗಳ ಖರ್ಚೆಲ್ಲ 110,000 ರೂಪಾಯಿ ತೆಗೆದ್ರೂ 90,000 ರೂಪಾಯಿ ಈಸಿಯಾಗಿ ನಾವು ಗಳಿಸ್ಬೋದು. ಈ ಬಿಸ್ನೆಸ್ನ ನಾವು ಮಾರ್ಕೆಟಿಂಗ್ ಹೇಗೆ ಮಾಡ್ಕೊಬೇಕು ಅಂತ ತಿಳಿಯೋದಾದರೆ ಈ ಬಿಸ್ನೆಸ್ಗೆ ಮಾರ್ಕೆಟಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆದ್ದರಿಂದ ನಮ್ಮ ಪ್ರಾಡಕ್ಟನ್ನು ಆನ್ಲೈನಲ್ಲಿ ಸೇಲ್ ಮಾಡುವುದು ಅಥವಾ ಬೇಕ್ರೀಸ್, ರೆಸ್ಟೋರೆಂಟ್ಸ್, ಹೋಟೆಲ್ಸ್ ಅವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊಳ್ಳೋದು, ರೀಟೇಲ್ಸ್ ಅಥವಾ ಜನರಲ್ ಶಾಪ್ಸ್ ಅವ್ರ ಹತ್ರ ಟೈಅಪ್ ಮಾಡ್ಕೊಳ್ಳೋದು, ಇಲ್ಲ ಅಂದರೆ ಕರೆಕ್ಟ್ ಪ್ರೈಸ್ನ ಫಿಕ್ಸ್ ಮಾಡೋದು. ಹೀಗೆ ನಾವು ಮಾರ್ಕೆಟಿಂಗ್ ಮಾಡಿಕೊಂಡು ನಮ್ಮ ಪ್ರಾಡಕ್ಟನ್ನು ಸೇಲ್ ಮಾಡ್ಕೊಬೋದು. ಈ ಬಿಸ್ನೆಸ್ಗೆ ಗೌರ್ಮೆಂಟ್ ಪರ್ಮಿಷನ್ ಕಂಪಲ್ಸರಿ ಬೇಕಾಗುತ್ತೆ. MSME ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಬೇಕಾಗುತ್ತೆ. ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಸರ್ಟಿಫಿಕೇಟ್ ಪಡಿಬೇಕಾಗುತ್ತೆ. FSSAI ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಬೇಕಾಗುತ್ತೆ. GST ರಿಜಿಸ್ಟ್ರೇಷನ್ ಮಾಡ್ಕೊಬೇಕಾಗುತ್ತೆ. ಇನ್ನು ಸಬ್ಸಿಡಿಗೋಸ್ಕರ ಕ್ರೆಡಿಟ್ ಲಿಂಕ್ ಕ್ಯಾಪಿಟಲ್ ಸಬ್ಸಿಡಿ ಸ್ಕೀಮ್ ಫಾರ್ ಟೆಕ್ನಾಲಜಿ ಅಪ್ಗ್ರೇಡೇಷನ್, ಸ್ಕೀಮ್ ಫಾರ್ ಮಾಡರ್ನೈಸೇಷನ್ ಫಾರ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್, ಗೌರ್ಮೆಂಟ್ ಸಬ್ಸಿಡಿ ಫಾರ್ ಸ್ಮಾಲ್ ಬಿಸ್ನೆಸ್ ಫ್ರಮ್ NSIC, ಹೀಗೆ ನಮಗೆ ತುಂಬಾ ಸಬ್ಸಿಡಿ ಸಿಗುತ್ತೆ. ಫ್ರೆಂಡ್ಸ್, ಸೌಮ್ಯ ಕನ್ನಡ ಚಾನಲ್ ಕೇವಲ ಬಿಸ್ನೆಸ್ ಐಡಿಯಾಸ್ ಅನ್ನು ಮಾತ್ರವೇ ನೀಡುತ್ತೆ. ಇನ್ವೆಸ್ಟ್ಮೆಂಟ್, ಮಿಷಿನರಿ, ಪ್ರಾಫಿಟ್ ಒಂದು ಅಂದಾಜ ಮೇಲೆ ಹೇಳ್ತೀನಿ. ನಾನು ಹೇಳೋ ಈ ಬಿಸ್ನೆಸ್ ಐಡಿಯಾಸ್ನಲ್ಲಿ ನಿಮಗೆ ಯಾವ್ದು ಮ್ಯಾಚ್ ಆಗುತ್ತೋ ಅದನ್ನು ನೀವು ತಿಳ್ಕೊಂಡು ನೀವು ಇನ್ನೂ ಸ್ವಲ್ಪ ಡೀಪಾಗಿ ರಿಸರ್ಚ್ ಮಾಡಿದ ನಂತರವೇ ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡಿದರೆ ಒಳ್ಳೆಯದು. ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನುವರು ಒಂದು ಬಾರಿ ನಮ್ಮ ಚಾನಲನ್ನು ರೆಫರ್ ಮಾಡಿದರೆ
ನಿಮಗೆ ಒಂದು ಐಡಿಯಾ ಬರುತ್ತೆ. ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ತುಂಬಾ ಬಿಸ್ನೆಸ್ ಐಡಿಯಾಸ್ನ ನಾನು ನೀಡಿದ್ದೀನಿ, ನೀವು ಅದನ್ನು ನೋಡಬಹುದು. ಹಾಗೆ ಹೊಸ ಹೊಸ ಬಿಸ್ನೆಸ್ ಐಡಿಯಾಸ್ ಬಗ್ಗೆ ನೀವು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋಸ್ ನೀವು ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ತುಂಬಾ ಇಷ್ಟವಾಗಿದೆ ಅಂತಲೇ ಅಂದ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ತಪ್ಪದೆ ಶೇರ್ ಮಾಡೋದನ್ನು ಮರಿಬೇಡಿ.